목사님 들어오는 시간을 주문 자신이지 ಕಷ್ಟಪಟ್ಟು
ప్రతి ఒక్క యాక్టర్ కష్టపడుతున్న ప్రతి ఒక్క నటన కష్టపడుతున్నారు. నమ్ కెల్స ఏమో ఎంటర్టైన్మెంట్ ఎంటర్టైన్మెంట్ ఎల్లరూ ముందుకుంటారు సార్, నాన్న ముడితే సార్ ಹಿಂಗ್ ಕೂತ್ಕೊಂಡು ಏನ್ ಪ್ರೋತ್ಸಾಹ ಸಿನಿಮಾ ಏನ್ ಮಾಡಿದೀನಿ, ನಿನ್ ಕಷ್ಟ ಆಗ ಸಿನಿಮಾ ಕೊಡು, ಚೆನ್ನಾಗ್ ಒಳ್ಳೆ ಸಿನಿಮಾ ಮಾಡು. ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನ ಜನ ನೋಡಿ ಅಂತ ಪ್ರಮೋಟ್ ಮಾಡುದು. ಪ್ರಮೋಟ್ ಮಾಡೋದು ಏನ್ ಮಾಡ್ಬೇಕು, ಏನ ಕೇಳಿದ್ರೆ ಸಾಕು, ಇಷ್ಟ ಸಾಕು, ಅಷ್ಟ ಸಾಕು. ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಒಳ್ಳೆ ಸಿನಿಮಾ ಇವತ್ತು, ಒಳ್ಳೆ ರೈಟರ್ಸ್ ಬಂದಿದ್ದೀರಾ, ಎಲ್ಲರೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟಪಡ್ತೀನಿ. ಎಲ್ಲರೂ ನನ್ಗೆ ಸಪೋರ್ಟ್ ಮಾಡಿ, ಪ್ರತಿಯೊಂದು ನನ್ಗೆ ಎಲ್ಲ ಸಿನಿಮಾ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಈ ಸಲ ನಾನು ನೋಡಿದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ಎಲ್ಲಾ ಮೀಡಿಯಾದವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ, ಇಲ್ಲ ನನ್ ಬೆಳಿಗ್ಗೆ ಇನ್ನೂ ಚೆನ್ನಾಗಿ ಬರ್ಲಿ, ಇನ್ನು ರೀಚ್ ಮಾಡೋಣ ಅಂತ ನಿಮ್ಮ ಶಕ್ತಿ ಮೀರಿ ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಒಂದೊಂದ್ ಸಲ ಎರಡೆರಡು ಸಲ ಪ್ರೊಮೋಗಳು ಸಿ ಎಲ್ಲಾನು ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ ಟೀಮ್ ಇಂದ ನಮ್ ಕಡೆ ಎಲ್ಲ ಪ್ರಾಬ್ಲಮ್ ಆದ್ರೆ ನೀವು ಎಷ್ಟು ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲರೂ ಒಟ್ಟಿಗೆ ಬರ್ಬೇಕು. ಅವತ್ತಿಂದ ಹೇಳ್ತಾರೆ ಬೇಡ ಲೀಚ್ ಮಾಡ್ಬೇಡಿ. ಓಕೆ, ಜನ ನೋಡಿದ್ರು ಫಸ್ಟ್ ಓಪನಿಂಗ್ ಸಿಕ್ತು, ಜನ ನೋಡಿದ್ರು ಎಲ್ಲ ಬಂದು. ನಾನು ಇಲ್ಲಿಂದ ಏನ್ ಬಿದ್ದು ಹಿಂಗೆ ಒಂದು ನೋಸ್ ಡೈವ್ ಹೊಡೆದು ಝೀರೋ ಹೋಗಿ ತಿರ್ಗಾ ಈ ಸಂಪ್ರದಾಯ ಕರ್ಕೊಂಡ್ ಬರೋದು ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತಿದೆ. ನನ್ ಜೊತೆಗೆಲ್ಲ ಗೊತ್ತಿದೆ. ಸುಮ್ನೆ ಯಾರು ಹೊರಡಾಕ್ಬಿಟ್ಟು ನಿಮ್ದು ದುಡ್ಡು ಆಯ್ತಾ, ನನ್ ಪಾರ್ಟ್ ದುಡ್ಡು ಬಂದ್ಬಿಡ್ತಾ, ನಾನ್ ಸೇಫ್ ಆದ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಡೇ ನಾನು ಪ್ರಮೋಷನ್ ಮಾಡೋ ಟೈಮ್ ಲೈಟ್ ಇದೆ. ಈ ಸೇಫ್ ಆಗಿದ್ರೆ ಗೊತ್ತಿದೆ ನನಗೆ, ಸೇಫ್ ಆದ್ರೆ ಸಾಕ. ನಾವೇ ಮಾಡೋದು, ನಾವೆಲ್ಲ ಹೋಗೋದು. ನೀವು ಸೇಫ್ ಆದ್ರೆ ನಿಮ್ ಪಾರ್ಟ್ ನನ್ ಸಿನಿಮಾ ಏನಾದ್ರು ಹೋಗ್ಲಿ ಪರವಾಗಿಲ್ಲ, ಅವನ್ ಏನಾದ್ರು ಮಾಡ್ಕೊಂತಾನೆ. ಈಗ ನಾನೇನ್ ಮಾಡ್ಲಿ, ಇನ್ನೊಂದ್ರ ಹತ್ರ ಕಟ್ಕೊಂಡಲ್ಲ ಸಿಕ್ಕಿರೋ ಒಂದು ಹಗ್ಗ ಸಿಕ್ಕಿಲ್ಲ, ಒಂದ್ ದಾರ ಸಿಕ್ತು ನನಗೆ. ಆ ದಾರ ಹೇಳ್ಕೊಂಡ್ ಬಂದಿರೋದು ನಾನು. ನನ್ ಎಷ್ಟು ನೀವೆಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ, ಎಷ್ಟಂದ್ರೆ ಇವತ್ತು ಹೊಸಬರು ಸುಮಾರು ಬಂದಿದ್ದಾರೆ, ಎಷ್ಟು ಜನ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಪ್ರತಿ ಒಂದು ಸಿನಿಮಾ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ, ಕೈ ಹಿಂಗೆ ಅಲ್ಲಾಡ್ತದೆ ನನಗೆ. ಅದನ್ನ ಎರಡದೆಲ್ಲ ಕಟ್ಕೊಂಡೆಲ್ಲ ಫೈಟ್ ಮಾಡಿದ್ದೀನಿ. ತಿರ್ಗಾ ಹೋದ ಸಿನಿಮಾ ಕಾಲ್ ನೋಡ್ಕೊಂಡಿದ್ದೆ, ಹಂಗೆ ಆಚೆ ಬಂದ್ಬಿಡ್ತು. ತಿರ್ಗಾ ಅದ್ರ ರೆಡಿ ಮಾಡ್ಕೊಂಡು ಇಷ್ಟಪ್ಪ ಒನ್ ಅವರ್ ತಿರ್ಗಾ ಒನ್ ಅವರ್ ಮಾಡಿ ಹೊರಗಡೆ ಬಂದಿದ್ದೀನಿ. ಬಟ್ ಅದನ್ನೆಲ್ಲ ಏನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಬಟ್ ಅದೆಲ್ಲ ಅದು ನನ್ ಪರ್ಸನಲ್ ಬೇಡ. ಬಟ್ ಅದು ಬೇಡ. ಬಟ್ ಈಗ ಒಂದ್ ಸಿನಿಮಾ ನಾವ್ ಹೇಳಿ ನಮ್ಗ ಒಂಚೂರು ಅನುಭವ ಇರುತ್ತೆ, ಬೇರೆಯವ್ರಿಗೆ ಕೇಳ್ಬೇಕು ಏನ್ ಮಾಡ್ಬಿಡ್ತೀರಾ. ನನಗ್ ಬಾಬಾ ಇವತ್ತು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿದೆ, ಕೆಲವು ಕಡೆ ತುಂಬಾ ಚೆನ್ನಾಗ್ತಿದೆ, ರೂಪಲ್ಲ ಬಹಳ ಚೆನ್ನಾಗ್ತಿದೆ ಸಿನಿಮಾ. ಸಿನಿಮಾ ನೋಡಲು ಎಲ್ಲರೂ ಪ್ರತಿಯೊಬ್ಬರು ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ಇವತ್ತು ಇನ್ನೊಂದು ಚೂರು ಪಬ್ಲಿಸಿಟಿ ಕೊಟ್ಟಿದ್ದಿದ್ರೆ ಇವತ್ತು ಚೆನ್ನಾಗಿರೋರು, ಒಳ್ಳೆ ಓಪನಿಂಗ್ ಸಿಕ್ಕಿರೋರು. ಅಫ್ಕೋರ್ಸ್ ಒಳ್ಳೆ ಓಪನಿಂಗ್ ಸಿಕ್ತು, ಬಟ್ ಇನ್ನು ಲಾಂಗ್ ರನ್ ಒಳ್ಳೆ ಸಿನಿಮಾ ಆಗಿರೋದು. ರವಿ ಅವರು ಮಾತಾಡ್ತಾರೆ, ಧನ್ಯವಾದ. ಎಸ್ ಸರ್, ಖಂಡಿತ ಹೇಳಿದ್ದೆ ನಾನ್ ಕರ್ಕೊಂಡ್ ಬಂದವ್ರ ನಾನ್ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ಅಚ್ಚಿದ ರವಿ ಅವರು ನಾನೇ ಬೇಕು ಅಂತ ಬಂದಾಗ ಹೊರಗಡೆ ಮಾಡ್ತೀನಿ ಅಂತ ಹೇಳಿದ್ದೆ. ಪ್ರತಿಯೊಂದು ಹೇಳಿದ್ದೆ ಸರ್. ಸಿನಿಮಾ ಏನಾಗುತ್ತೆ ಅಂದ್ರೆ ಈ ನಾನು ಅಂತ ಬಂದ್ಬಿಡುತ್ತೆ ಸರ್, ನನ್ನ ಗೊತ್ತು ಕೂಡ ನಾನು ಮಾಡ್ತೀನಿ. ಮಿಸ್ಕಮ್ಯುನಿಕೇಶನ್ ಸರ್, ಟೀಮ್ ವರ್ಕ್. ಟೀಮ್ ವರ್ಕ್ ಯಾವಾಗಲೂ ಯಾವ್ದೇ ಕೆಲಸ ಮಾಡಲು ಟೀಮ್ ವರ್ಕ್ ಮಾಡಬೇಕು. ಮನೆ ಆಗಲಿ ಸಿನಿಮಾ ಆಗಲಿ ಇದೊಂದು ಫ್ಯಾಮಿಲಿ. ಫ್ಯಾಮಿಲಿ ಹೆಡ್ ಪ್ರೊಡ್ಯೂಸರ್ ಸೊ ಹೆಡ್ ಕರೆಕ್ಟ್ ಆಗಲ್ಲ ಮತ್ತೆ ಎಲ್ಲರೂ ಇಲ್ಲ ಸರ್. ಕಮ್ಯುನಿಕೇಶನ್ ಬ್ರೇಕ್ ಅಂತ ಇಲ್ಲ, ಬಟ್ ಏನು ಅಂದ್ರೆ ಅದನ್ನೇ ಹೇಳ್ತಾ ಇಲ್ಲ. ನಾನು ಅಂತ ಬಂದ್ರೆ ಎಲ್ಲರೂ ಏನಾಗುತ್ತೆ ಅಂದ್ರೆ ನಮ್ಮ ಸಿನಿಮಾ ಗೊತ್ತು, ಯಾವೇ ಹೇಳಕ್ ಹೋದ್ರೆ ವಿಷಯ ಅಂತ ಸಿನಿಮಾ ಮಾಡೋಣ, ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ ಇದ್ದೀನಿ. ಸಿನಿಮಾ ಆದ್ಮೇಲೆ ಕಮ್ಯುನಿಕೇಶನ್ ಗ್ಯಾಪ್ ಏನಾಗುತ್ತೆ ಅಂದ್ರೆ ಅವ್ರು ಅಲ್ಲಿ ನಾವು ಇಲ್ಲಿ ನಾವೇನೋ ಮಾಡ್ತಾ ಇದ್ವಿ. ನನಗೆ ಆಕ್ಚುಲಿ ಪ್ಲಾನ್ ಇದ್ದದ್ದು ಸಿನಿಮಾ ಅಪಾರ್ಟ್ಮೆಂಟ್ ಬನ್ನಿ ಅಂತ, ಎಲ್ಲಾನು ಪ್ಲಾನ್ ಆಗುತ್ತೆ, ಎಲ್ಲ ಸೆಟ್ ಆಗುತ್ತೆ. ಲಂಕಾಸರ ಶೂಟಿಂಗ್ ಮಾಡ್ತೀವಿ, ಇದಕ್ಕಿಂತ ಬಂದಲ್ಲ ಆಕ್ಚುಲಿ ಕನ್ಸಿಡರ್. ನನ್ನನ್ನು ಕೇಳಬೇಕು, ನಾನು ಹೇಳೋ ಸಿನಿಮಾ ಏನ್ ಮಾಡ್ತಿದ್ವಿ. ಸಿನಿಮಾ ಮಾಡಿದಾಗ ಎಲ್ಲರೂ ಬಂದ್ ಮಾತಾಡ್ತಾರೆ. ರೀಚ್ ಟೈಮ್ ಅಲ್ಲಿ ನಿಮ್ಗೆ ಬಂದ್ ಮಾತಾಡ್ಕೊಂಡು ನಿಮ್ಗೆ ಎಲ್ಲ ಡಿಸೈಡ್ ಮಾಡ್ತೀವಿ. ನಮ್ಮ ಹತ್ರ ಬರೀ ಸರ್ ರೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನ್
ಮಾಡೋದು ಬೇಡ ಅಂತ ಹೇಳಿ ಒನ್ ಅವರ್ ಫೋನ್ ಮಾಡಿ ಬೇಡ ಸರ್ ಇಲ್ಲಿ ವೇಟ್ ಮಾಡಿ ನಮ್ಗೆ ಹೇಳ್ತೀನಿ ಸರ್ ಎಲ್ಲಾನು ಸೆಟ್ ಆಗಿ ಮಾಡೋದು ಪಬ್ಲಿಸಿಟಿ ಬೆಳಗ್ಗೆ ನೋಡಿದಾಗ ಪೇಪರ್ ಅಡ್ವರ್ಟೈಸ್ಮೆಂಟ್ ವಿತ್ ಡೇಟ್ ಬರ್ತದೆ ಸೋಷಿಯಲ್ ಮೀಡಿಯಾ ಪಾಟ್ 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 ಪಾಟ ಅದೆಲ್ಲ ಓದ್ತಾ ಎಲ್ಲ ಏನ್ ಮಾಡ್ತೀರ ಕೋರ್ಟ್ ಸಪೋರ್ಟ್ ಮಾಡೋದು ಇಲ್ಲಾಂದ್ರೂ ನಾವು ಸಪೋರ್ಟ್ ಮಾಡಿಲ್ಲ ಅಲ್ಲಿರೋ ನೋಡಿ ಕೈಯಿಲ್ಲ ಅದು ಅವ್ರದ್ದು ಬೇರೆ ಏನೋ ಪ್ರಾಬ್ಲಮ್ ಅವ್ರವ್ರದ್ದೇನೋ ಪ್ರಾಬ್ಲಮ್ ಆಗಿ ಅದೇನೋ ಸ್ಟೇ ಬಂತು ನನ್ ಹನ್ನೊಂದುವರೆ ಗುರುವಾರ 11:30 ನೈಟ್ ನನ್ ಕಾಲ್ ಬರ್ತಿದೆ ಸ್ನೇಹಿತರು ಯಾರು ಕಾಲ್ ಮಾಡಿ ಹೇಳಿದ್ರು ಸರ್ ಏನೋ ಪ್ರಾಬ್ಲಮ್ ಆಗಿದೆ ಸ್ಟೇ ಆಗಿದೆ ನಾನು ಕಡೆಯ ರಿಲೀಸ್ ಆಗಲ್ಲ ಏನ್ ಮಾಡೋ ಸರ್ ಬೇಡ ಅಂದ್ರೆ ಫಸ್ಟ್ ಆಯ್ತಾ ಸೋಷಿಯಲ್ ಮೀಡಿಯಾ ಲೈವ್ ಹೋಗಿದ್ದೀನಿ ಎಲ್ಲ ನಿಮ್ಮ ಹತ್ರ ಬಂದು ಮಾತಾಡಿದ್ದೀನಿ ಎಲ್ಲರನ್ನು ಕೇಳ್ಕೊಂಡಿದ್ದೀನಿ ಬೇಡ್ಕೊಂಡಿದ್ದೀನಿ ನಿಮ್ ಪಾದ ಸಂಸ್ಕಾರ ಕೇಳ್ಕೊತೀನಿ ದೇವ್ರ ಬಂದ್ ಸಿನಿಮಾ ನೋಡಿದ್ರೆ ಈ ರೇಂಜಲ್ಲಿ ಕೇಳ್ಕೊಂಡಿದ್ದೀನಿ ಈಗ 11:00 ಸಿನಿಮಾ ರಿಲೀಸ್ ಇದ್ರು ನಾಳೆ ಇಲ್ಲ ಆಗೋದು ಡೌಟು ಅಂದ್ರೆ ನೀವು ಏನ್ ಮಾಡಿ ನೈಟ್ ಫುಲ್ ಇದೆ ಬಂದಿಲ್ಲ ಕೂತಿದ್ದೀನಿ ಮಾರ್ಕ್ಸ್ ಬರುತ್ತೆ ಅಂತ ಎಲ್ಲ ಫ್ಯಾನ್ಸ್ ಅಭಿಮಾನಿಗಳು ಪಾಪ ಈ ಕೋವಿಡ್ ನಾನು ಹೇಳಿದ್ದೆ ಹಾರಾದ್ರೆ ಯಾರೋ ಹಾರಾಡ್ರಪ್ಪ ಅಟ್ ಲೀಸ್ಟ್ 8,000 ನೀವೇ ನೋಡಿದ್ರು ವಿಶಿಷ್ಟ ಹಾರ ಮಾಡ್ಕೊಂಡ್ರೆ ಎಲ್ಲ 10,000 ಎಲ್ಲ ಬೇಡ ಅಂತ ಕೇಳಲ್ಲ ಅವ್ರು ಸರ್ ನನ್ ಖುಷಿ ನಾನು ಅದನ್ನೇ ಹೇಳ್ತೀನಿ ಸರ್ ನೀವು ನಾನು ಎಷ್ಟೊಂದ್ಸಲ ವೀಡಿಯೋ ಮಾಡಿದ್ದೀನಿ ನಾನು ಆಕ್ಚುಲಿ ಅದಕ್ಕೆ ಬರ್ತೇನೆ ಸೆಲೆಬ್ರೇಟ್ ಮಾಡಿರಲಿಲ್ಲ ಬೇಡ ಎಲ್ಲರೂ ಜನ ಸೇರ್ಬೇಡಿ ಸುಮ್ಮನೆ ದುಃಖ ಕಷ್ಟ ಮಾಡ್ಬೇಡಿ ಕೇಕ್ ಕಟ್ಟಿರ್ತಾರೆ ಯಾರು ನಿಮ್ಮ ಹತ್ರನೇ ದುಡ್ಡಿಲ್ಲ ಏನಕ್ಕೆ ಮಾಡ್ತೀರಾ ಬೇಡ ನೀವು ಕಷ್ಟ ಆಗ್ಬೇಕು ನೀವು ಸಂಪಾದನೆ ಮಾಡ್ಕೊಂಡ್ಬಂದು ನಾನು ನಿಮ್ ದುಡ್ಡ ನಾನು ನನ್ಗೆ ನೀವು ಹಾಲು ಹಾಲು ಅಭಿಷೇಕ ಮಾಡಿ ಪ್ರಶ್ನೆ ಆಗೋದು ನನ್ನ ಕಟಾವ್ ಏನೋ ಮಾಡಲಿ ಅಥವಾ ಹಾಲಾಗ್ತದೆ ನನ್ಗೆ ಖುಷಿ ಆಗಲ್ಲ ನೀವು ನಿಮ್ ನಿಮ್ ಕಷ್ಟ ಇದೆ ನೀವು ಯೂಸ್ ಉಪಯೋಗಿಸ್ಕೊಳ್ಳಿ ಅದು ಹೇಳ್ತೀನಿ ನಾನು ಬೇಡ ಬಟ್ ಫ್ಯಾನ್ಸ್ ಎಲ್ಲ ಅಷ್ಟು ಬ್ಯಾನ್ ಎಲ್ಲ ಎಲ್ಲ ಕಷ್ಟ ಆಗುತ್ತೆ ಎಲ್ಲ ಮಾಡೋದ್ರಿಂದ ನೀವು ರಿಲೀಸ್ ಇಲ್ಲ ನಿಮ್ಗೆ ಎಷ್ಟು ಬೇಜಾರು ನೀವು ಯೋಚನೆ ಮಾಡಿ ಆ ಟೈಮಲ್ಲಿ ನಾನು ಬೇಡ ಅನ್ನೋದ್ರಲ್ಲಿ ನೀವು ಎಲ್ಲ ಮಾಡೋದ್ರಲ್ಲಿ ತಿರ್ಗಾ ನಾವು ಬರ್ತೀರಾ ಸರಿ ತಿರ್ಗಾ ಎಲ್ಲ ಪ್ರಾಬ್ಲಮ್ ಆಗಿ ಫೋನ್ ಮೇಲೆ ಫೋನ್ ನಾನು ಕರೆಕ್ಟ್ ಆಗಿ ಪ್ರಸನ್ನ ಅಂತ ಮುಂದೆ ಸ್ಟೇಷನ್ ಮಾರ್ಕೆಟ್ ರೋಡ್ ಪೊಲೀಸ್ ಸ್ಟೇಷನ್ ಮುಂದೆ ಗಾಡಿ ಹಾಕೊಂಡು ಕೂತಿದ್ದೀವಿ ಜನ ನಿಂತಿದ್ದಾರೆ ನೀವೇ ನೋಡಿರ್ಬೋದು ಎಲ್ಲ ನಿಂತಿದ್ದಾರೆ ವಾಪಸ್ ಹೋಗ್ತಿದ್ದಾರೆ ಏ ಶೋ ಇದ್ದಾರೆ ಈ ಶೋ ಇದ್ದಾರೆ ಅಂತ ಕಳಿಸ್ತಿದ್ದಾರೆ ನಾನು ಅಂದ್ರೆ ಪಾಪ ಏನ್ ಮಾಡ್ರೆ ತಿರ್ಗಾ ಕಾಲ್ ಮಾಡ್ಕೊಂಡ್ರೆ ಸರಿ ಆಯ್ತು ಇಲ್ಲ ಅವರು ತಿರುಗಿಸ್ಬೋದು ಪಾಪ ಅವರು ಏ ಇಲ್ಲ ಸರ್ ಇಲ್ಲ ಸರ್ ನಾನು ಮಾಡ್ತೇನೆ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸರಿ ಆಯ್ತು ಅಂತ ಥಿಯೇಟರ್ ಬಂತು ನಾನು ಟಿಕೆಟ್ ಇಶ್ಯೂ ಮಾಡಿ ಅಟ್ಲೀಸ್ಟ್ ಟಿಕೆಟ್ ಕೊಟ್ಟರೆ ಜನ ಇರ್ತಾರೆ ಅಂತ ಟಿಕೆಟ್ ಇಶ್ಯೂ ಮಾಡಿಸಿ ತಿರ್ಗಾ ಮಾನವರು ಅದ್ರ ಲೆವೆಲ್ ಕಟ್ಟಿಗೆ ಸ್ಟಾರ್ಟ್ ಆಯ್ತು ನಾನು ಅಲ್ಲೇ ನಿಂತಿದ್ದೀನಿ ಈಗ ಪ್ರೊಜೆಕ್ಟ್ ರೂಮ್ ಅಲ್ಲಿ ನಿಂತಿದ್ದೀನಿ ಅವ್ರು ಸರ್ ಏನಿಲ್ಲ ಸರ್ ರೆಡಿ ಇದ್ದೀವಿ ಸರ್ ಅವ್ರು ಲೈಸೆನ್ಸ್ ಬಂದಿದ ತಕ್ಷಣ ಆನ್ ಮಾಡ್ತೀನಿ ಸುಮಾರು ಕಡೆ ಆಗಿದೆ ಸರ್ ಎಲ್ಲ ಅವರು ಏನೋ ಕಮಿಟ್ಮೆಂಟ್ಸ್ ಅವ್ರು ಏನೋ ಯಾರೋ ಬಂದು ಅವ್ರು ಏನೋ ಸ್ಟೇ ತಗೊಂಬಂದ್ರು ಅಂತ ದಟ್ ಇಸ್ ಅವ್ರ ಕಮಿಟ್ಮೆಂಟ್ ಅವ್ರದ್ದು ಪ್ರೊಡ್ಯೂಸರ್ ಅವ್ರ ಕಮಿಟ್ಮೆಂಟ್ ಅವ್ರದ್ದೇನೋ ಮಾಡ್ಕೊಂಡ್ರು ಇಲ್ಲಿ ಅವರಿಬ್ಬರು ಕಮಿಟ್ಮೆಂಟ್ ನಮ್ದೆಲ್ಲ ಎಷ್ಟು ಇಲ್ಲಿ ವಿನೋದ ಪ್ರಭಾಕರ್ ಸಿನಿಮಾ ಶಾರೋ ವಿನೋದ್ ಪ್ರಭಾಕರ್ ಸಿನಿಮಾ ಸಿನಿಮಾ ಹೊರಗಡೆ ಬಂದ ರವಿ ಹೊರ ಸಿನಿಮಾ ಆಗುತ್ತೆ ಚಕ್ರಿ ಚಕ್ರವರ್ತಿ ಅವ್ರ ಸಿನಿಮಾ ಸರ್ ನನಗೆ ಒಂದ್ ಕ್ಲೂ ಇಲ್ಲ ಸರ್ ಪ್ರಮೋಷನ್ ಬೇಡ ಆಕ್ಚುಲಿ ರಿಲೀಸೇ ಬೇಡ ಅಂದಿದ್ದೀನಿ ರಿಲೀಸೇ ಬೇಡ ಅಂದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಅಟ್ಲೀಸ್ಟ್ ನಮಗೂ ಒಂಚೂರು ಇರ್ತಾರೆ ತಿಳುವಳಿಕೆ ಯಾವ ತರ ಆಗುತ್ತೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಯಾವ ತರ ರಿಲೀಸ್ ಮಾಡ್ತಾರೆ ಯಾವ ಎಷ್ಟು ಬೇಕು ಪಬ್ಲಿಸಿಟಿ ಜನಕ್ಕೆ ಎಷ್ಟು ರೀಚ್ ಮಾಡಿಸ್ಬೇಕು ಅಂತ ಅವ್ನು ಗೊತ್ತಿರುತ್ತೆ ಅಲ್ಲಿ ನೀವು ಮಾಡಿರ್ಬೇಕು ಬಟ್ ಇಲ್ಲಿ ಬಂದು ಮಾಡಿದಾಗ ನೀವು ಅಟ್ಲೀಸ್ಟ್ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಸರಿ ಆಯ್ತು ಗೊತ್ತಿದೆ ಗೊತ್ತಿದೆ ನಾನು ಮಾಡ್ತೀನಿ ಆಮೇಲೂ ಮಾಡ್ಬೋದು ಇಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದ್ರೆ ಮಾಡ್ಬೋದು ಬಟ್ ಅಲ್ಟಿಮೇಟ್ ಏನಾಗುತ್ತೆ ನಾವು ಪ್ರಭಾವ ಕೊಡ್ತಾ ಇರ್ತೇವೆ ನಾಳೆ ಏನಾಗುತ್ತೆ ಫಸ್ಟ್ ವೀಕ್ ಕಲೆಕ್ಷನ್ ಏನಪ್ಪ ಆಗಲಿಲ್ಲ ಏನ್ ಕಲೆಕ್ಷನ್ ಫಸ್ಟ್ ವೀಕ್ ಅದನ್ನ ನೋಡ್ಕೊಂಡು ಈಗ ನೆಕ್ಸ್ಟ್ ಈಗ ಲಂಕಾಪುರ ನಡೀತಾ ಇದೆ ಐದು ಸಿನಿಮಾ ಕೈಯಲ್ಲಿ ಎಲ್ಲ ಏನ್ ಮಾಡ್ತಾರೆ ಫಸ್ಟ್ ವೀಕ್ ಇಷ್ಟು ಕಲೆಕ್ಷನ್ ಬಂತು ಅಂದ್ರೆ ನೆಕ್ಸ್ಟ್ ಬರ್ಬೋದು ಸರ್ ಖಂಡಿತ ನಾನು ಈಗ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಅಂತ ನಂದು ಟೀಮ್ ಸೆಟ್ ಅಪ್ ಮಾಡ್ಕೊಂಡೆ ಸೊ ಏನೇನಾಗಲಿ ನನ್ನ ರೆಮ್ಯುನರೇಷನ್ ಅಲ್ಲೇ ನನ್ನ ನೆಕ್ಸ್ಟ್ ಪ್ರಮೋಷನ್ ದುಡ್ಡು ಸೇರಿಸಿ ತಗೋತಿ ಅದೊಂದ್ ಕಡೆ ಆಗ್ತೀನಿ ನಾನು ನನ್ನ ಯೂಸ್ ಎಲ್ಲ ಬೇಕಾದ್ರೆ ಪ್ರತಿ ಒಂದು ಬಿಲ್ಲುನು ಅವ್ರು ಕೊಡ್ತೀನಿ ಪ್ರಮೋಷನ್ ಟೈಮ್ ಅಲ್ಲಿ ನಾವು ಏನ್ ಮಾಡಬೇಕು ಎಲ್ಲೆಲ್ಲಿ ಪ್ರಮೋಟ್ ಮಾಡಬೇಕು ಅನ್ನೋದು ನಮ್ ಸಿನಿಮಾ ನಾನ್ ಮಾಡ್ತೀನಿ ಒಂದು
ಭಾಷೆ ಇಂದ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿರ್ಬೋದು, ಸಂಸ್ಕೃತಿಯ ಯಾವ ತರ ಇರುತ್ತೆ, ಯಾವ ತರ ಅವರು ಅದನ್ನೇ ಹೇಳಿದ್ರು, ಅದನ್ನ ಕೇಳಿದ ಅವ್ರು ಏನ್ ಹೇಳೋದು ಅಲ್ಲಿ ನನ್ಗೆ ಅದೇ ದಿನ ಸಾಕು. ಯಾವುದೇ ಇರೋ ಸಿನಿಮಾ ಆದ್ರೂ ಒಂದು ಪೋಸ್ಟರ್ ಹಾಕಿದ್ರೆ ಸಾಕು ಜನ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಸಿನಿಮಾ ಸಿನಿಮಾ ಅಂದ್ರೆ ಅಲ್ಲಿ ಅವ್ರಿಗೆ ನೀವು ಆರಾಮ್ ಶೋ ಇದೆ ಸಿನಿಮಾ, ಆಮೇಲೆ ಯಾವುದೇ ಸಿನಿಮಾ ಅಂದ್ರೆ ಹೋಗಿ ನೋಡ್ತಾರೆ. ಬಟ್ ಇಲ್ಲಿ ನಮಗೆ ತುಂಬಾ ಆಪ್ಷನ್ ಇದೆ, ಸಿನಿಮಾ ನೋಡ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಬರೋದು ನೋಡಿಸ್ಬೇಕು ಅಂದ್ರೆ ಅವ್ರಿಗೆ ಇಂಪ್ರೆಸ್ ಆಗಕ್ಕೆ, ಇಂಪ್ರೆಸ್ ಆಗಕ್ಕೆ ಏನ್ ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡಿ ನಿಮ್ಗೆ ರೀಚ್ ಮಾಡಿದಾಗ ಆ ರೇಂಜ್ ಅಲ್ಲಿ ನಿಮ್ಗೆ ಎಲ್ಲರೂ ರೀಚ್ ಮಾಡ್ತಾರೆ, ಅವಾಗ ಅವ್ರಿಗೆ ಇಂಪ್ರೆಸ್ ಆಗುತ್ತೆ, ಓಕೆ ಏನೋ ಇದೆ ವಿಷಯ ಇದೆ ಸಿನಿಮಾ ಹೋಗಿ ನೋಡೋಣ. ನೀವು ಬರೀ ಅಲ್ಲಿನ ಅಲ್ಲಿ ನೀವು ಏನ್ ಮಾಡ್ತೀರಾ ಅದೇ ದಿನ ಮಾಡ್ತೀರಾ ಸಾಕು ನಮಗೆ ಅಂತ ಬಂದು ಇಲ್ಲಿ ರಿಲೀಸ್ ಮಾಡ್ತಾರೆ. ಸರ್ ಎಷ್ಟೊಂದು ಜನ ನನ್ನೇ ಕೇಳೋದು ಸರ್ ಸಿನಿಮಾ ಇದೆ ಆಗಿದೆ. ಸಿನಿಮಾದ ಮೇನ್ ಥಿಯೇಟರ್ ಇದೆ ಅವಾಗ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಇದು ಅಲ್ಲಿ ನಾನು ಆ ಒಂದು ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇಲ್ಲ. ಪ್ರಸನ್ನ ಥಿಯೇಟರ್ ಎಲ್ಲ ಪ್ರಸನ್ನ ಥಿಯೇಟರ್ ಯೂಶಲಿ ಪ್ರಸನ್ನ ಥಿಯೇಟರ್ ಬಹಳ ಚೆನ್ನಾಗಿದೆ, ಪ್ರಸನ್ನ ರಿಲೀಸ್ ಮಾಡ್ತಾರೆ. ಬಟ್ ನನಗೆ ಒಂದು ಲಾಂಗ್ ರನ್ ಬೇಕು ಅಂತ ನನ್ನ ಥಿಯೇಟರ್ ಕೇಳಿದೆ. ಅವರೇನೋ ಟೂ ವೀಕ್ಸ್ ಮಾತ್ರ ಆಧಾರಿತ ಥಿಯೇಟರ್ ಸರ್ ಬೇಡ ಅಂದರೆ ನನಗೆ ನರ್ತಕಿ ಥಿಯೇಟರ್ ಬೇಡ, ನನಗೆ ನಾನು ಪ್ರಸನ್ನ ಥಿಯೇಟರ್ ಹೋಗ್ತೀನಿ ಅಂತ. ಈಗ ಚೆನ್ನಾಗಿದೆ ಪ್ರಸನ್ನ ಥಿಯೇಟರ್, ನಾನು ತಗೊಂಡಿದ್ದು ಡಿಸಿಷನ್ ಕರೆಕ್ಟ್ ಆಗಿ ಚೆನ್ನಾಗಿದೆ. ಮೇನ್ ಥಿಯೇಟರ್ ನಾವು ಮಾಡ್ಕೊಂಡಿದ್ದೀನಿ, ಬರೀ ಎರಡು ವಾರ ಮಾಡೋಕ್ಕೆ ಅಥವಾ ನಮಗೆ ನಾನು ಎರಡು ವಾರ ಮಾತ್ರ ಕಾಲಿದೆ ಸರ್ ಥಿಯೇಟರ್ ಕೊಡ್ತೀನಿ ಅಂತ ನಾನೇ ಹೇಳಿದ್ದು. ಸರ್ ಅದ್ರಲ್ಲಿ ನಾನು ಪ್ರಸನ್ನ ಇರಲಿ, ಬಿಕಾಸ್ ಪ್ರಸನ್ನ ಮಾಗಡಿ ಗ್ರೌಂಡ್ ನಿಮಗೆ ಗೊತ್ತೆ ಒಂದು ಒಳ್ಳೆ ಸೆಂಟರ್ ಚೆನ್ನಾಗೂ ಇದೆ, ನನ್ಗೆ ಅಲ್ಲೇ ಇರಲಿ, ನನ್ಗೆ ಬಿಟ್ಬಿಡಿ ಪರವಾಗಿಲ್ಲ ಅಲ್ಲೇ ಇರಲಿ ಅಂತ ನಾನು ಹೇಳಿದ್ದೆ. ಎಲ್ಲರೂ ಗೊತ್ತಾಗಲ್ಲ ಸರ್, ಇವತ್ತು ಅವರು ನಿನ್ನೆ ಮೊನ್ನೆ ಅಂತ ಕೇಳಿದ್ದಾರೆ. ನಮ್ಮ ಮ್ಯಾನೇಜರ್ ಹತ್ರ ಫೋನ್ ಮಾಡಿ, ಪಾಪ ಸರ್ ಏನಾಗುತ್ತೆ ಕೊಡ್ತೀನಿ, ಇನ್ನೊಂದು ಸಪೋರ್ಟ್ ಮಾಡಿ, ಇನ್ನೊಂದು ಬೆಸ್ಟ್ ಟ್ರೀಟ್ ಮಾಡಿ, ಇನ್ನೂ ಏನ್ ಮಾಡಕ್ ಸಾಧ್ಯ ಅಂತ. ಬಟ್ ಇದೇ ಮಾತು ನಾನು ಅವತ್ತು ಹೇಳಿದ್ದೆ, ಅವತ್ತು ಹೇಳಿದ್ದೆ ಸರ್, ಇವತ್ತು ಬಂದು ನಮ್ಮ ಮಾತು ಕೇಳ್ತಿದ್ದೆ. ದಿಸ್ ಇಸ್ ನಾಟ್ ಫಸ್ಟ್ ಆಗ್ತಿಲ್ಲ, ಪ್ರತಿ ಸಿನಿಮಾದಲ್ಲೂ ಇದೇ ತರ ಆಗ್ತಿದೆ. ಆಕ್ಚುಲಿ ರಗಡು ಇದೇ ತರ ಸಿನಿಮಾ ರಿಲೀಸ್ ಆದ್ರೆ ನಿಮಗೆ ರಿಪೋರ್ಟ್ ಚೆನ್ನಾಗಿ ಬಂದ್ರೆ ಆಮೇಲೆ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾರೆ. ಬಿಫೋರ್ ಸರ್ ಟೈಪ್ ಆಫ್ ಅಂದ್ರೆ ನಾನು ಡೋರ್ ತೆಗಿತೀನಿ, ಇನ್ನೊಬ್ಬರು ನಾನು ಆಗಿದ್ರೆ ರಚಿಸ್ಕೊಂತೇನೆ ಆಗುತ್ತೆ, ಇದನ್ನು ನಾವು ಹೇಳ್ತೀವಿ. ಈಗ ಎಷ್ಟೊಂದು ಜನ ಹೇಳ್ತಾರೆ ನೋಡಿ ಹರ್ಟ್ ಆಯ್ತು ನಮ್ದಾಯ್ತು ಹರ್ಟ್ ಆಯ್ತು, ಪರವಾಗಿಲ್ಲ. ಬಟ್ ನಾನು ಎಷ್ಟೊಂದು ನಾನು ಬರ್ಕೊಳ್ಳಿ ಸರ್, ಎಷ್ಟು ದಿನ ಆದ್ರೂ ನಾನು ಸುಮ್ಮನೆ ಎವ್ರಿ ಟೈಮ್ ಹಿಂಗ್ ಹೋಗಿ ಬಾಣ ನನಗೆ ಬಂದು ಹಿಂಗ್ ತಿರುಗೋಣ ಪಾಪ ಈ ಮನುಷ್ಯ ಸಿನಿಮಾ ಚೆನ್ನಾಗಿ ಮಾಡೋದು. ಬಟ್ ಇವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ನನ್ನ ಮಾತಾಡ್ತಾರೆ. ಆಕ್ಚುಲಿ ನನಗೆ ಅಂತಲ್ಲ, ಇವತ್ತು ಅಂದ್ರೆ ನಾನು ಮುಂದೆ ಬರೋ ಎಷ್ಟೊಂದು ಜನ ಬರ್ತಾರೆ ಮುಂದೆ. ಸರ್ ಆದಷ್ಟು ಪ್ರಮೋಟ್ ಮಾಡ್ತಿದೀವಿ, ಬಟ್ ಒಂದ್ಸಲ ಹಿಂಗ್ ಟೇಕ್ ಆಫ್ ಆಗಿ ಹೋಗಿ ಬಂದ್ರೆ ತುಂಬಾ ಕಷ್ಟ ಆಗಿದೆ ಸರ್ ಸಿನಿಮಾ. ಬಟ್ ಏನಾಗಿದೆ ಅಂದ್ರೆ ಟೋಟಲ್ ಬಿಸ್ನೆಸ್ ಆಗಿದೆ ಸಿನಿಮಾ, ಹಿಂದಿ ಒಳ್ಳೆ ಹಿಂದಿ ಆಯ್ತು, ಸ್ಯಾಟಲೈಟ್ ಆಯ್ತು, ಡಿಜಿಟಲ್ ಎಲ್ಲ ಹೋಗಿದೆ. ಅವರು ಬಿಫೋರ್ ಹೇಳಿದ್ರು ಎಲ್ಲರೂ ಫೇಲ್ ಆಯ್ತು, ಎಲ್ಲಾನು ಕರೆಕ್ಟ್ ಆಗಿತ್ತು. ಸೊ ಅವರು ಅವ್ರಿಗೇನು ಸರ್ ರಿಲೀಸ್ ಮಾಡೋಣ ಆಯ್ತು. ಬಟ್ ನಾನು ಹೇಳಿದೆ, ನನ್ನ ಮಾತು ಕೇಳಿದ್ರೆ ಇನ್ನೊಂದು ವಾರ ಅಥವಾ ರಾಬರ್ಟ್ ಬಂದ್ಮೇಲೂ ಎಲ್ಲರೂ ಬಂದ್ವಿ ಬಂದ್ವಿ ವೇಟ್ ಮಾಡಿ ಅದನ್ನ ಮಾಡೋಣ ಅಂತ ಹೇಳಿದ್ರು. ಬಟ್ ಅದೇನು ಅರ್ಜೆಂಟ್ ಇರ್ತಾವ, ಏನ್ ಕಮಿಟ್ಮೆಂಟ್ ಇರ್ತಾವ, ಏನೋ ಗೊತ್ತಿಲ್ಲ. ಅದ್ ಯಾಕೋ ಮಾಡ್ಬಿಡ್ತಾರೆ ಸರ್ ರಿಲೀಸ್ ಟೈಮ್ ಅಲ್ಲಿ, ಏನ್ ಹೋಗೋದು ತಲೆಗೆ, ಯಾರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ನೋಡಿ ಎಲ್ಲರೂ ಸಿನಿಮಾ ಮಾಡೋ ಟೈಮ್ ಎಲ್ಲರೂ ಕರೆಕ್ಟ್ ಆಗಿರ್ತಾರೆ, ಎಲ್ಲರೂ ಕೇಳ್ತಾರೆ ಸರಿ ಸರ್ ಆಯ್ತು ಹಿಂಗ್ ಮಾಡೋಣ ಹಂಗ ಮಾಡೋಣ ಖರ್ಚು ಮಾಡೋಣ, ಇನ್ನೊಂದು ಫೈಲ್ ಮಿನಿಟ್ ಎಕ್ಸ್ಟ್ರಾ ಮಾಡಿ, ಇನ್ನೊಂದು ಸಾಂಗ್ ಚೆನ್ನಾಗಿ ಮಾಡಿ, ಇನ್ನೊಂದು ಸೀನ್ ಎಕ್ಸ್ಟ್ರಾ ಮಾಡಿ, ಎಲ್ಲದಕ್ಕೂ ಓಕೆ ಸರಿ ಚೆನ್ನಾಗಿರುತ್ತೆ. ಬಟ್ ಸಿನಿಮಾ ಮುಗಿದ ಮೇಲೆ ಒಂದು ಸೈಲೆಂಟ್ ಆಗಿರ್ತಾರೆ, ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಪ್ಲೀಸ್ ಟೈಮ್ ಬಂದ್ರೆ ಏನಾಗುತ್ತೆ ಹೋಗುತ್ತೆ, ಯಾರು ಮಾತು ಕೇಳೋದು ನನ್ಗೆ ಗೊತ್ತಿಲ್ಲ, ಅದು ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಅಂತ. ಇಲ್ಲ ಪ್ರೊಡ್ಯೂಸರ್ ಚೆನ್ನಾಗಿ ಮಾಡೋದು ಇಲ್ಲ ಅಂತಲ್ಲ, ಪ್ರೊಡ್ಯೂಸರು ಒಳ್ಳೆಯವರೇ ಇಲ್ಲ ಅಂತಲ್ಲ. ಬಟ್ ಅದೇನಾಗತ್ತೆ ಅಂದ್ರೆ ನಿಮಗೆ ಅದ್ ಯಾರೇನು ಹೇಳ್ತಾರೋ, ಆಲ್ ಆಫ್ ಅ ಸಡನ್ ರಿಲೀಸ್ ಟೈಮ್ ಅಲ್ಲಿ ಅದೆಲ್ಲ ನಮ್ಗೆ ಆಯ್ತು ಸಾಕು ಅಂತಲ್ಲ. ಇಲ್ಲ ಅದೇ ಈಗ ನಾನು ಡಿಸೈಡ್ ಮಾಡಿದ್ದೀನಿ, ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ, ಎಲ್ಲಾನು ನನ್ನ ಮೇಲೆ ಬರ್ತಿತ್ತು, ನಾನೇ ಎಲ್ಲಾನು ನನ್ನ ತಲೆ ಮೇಲೆ ಹಾಕ್ತಿದ್ದೆ. ಇವತ್ತು ನಾನು ಮಾತಾಡ್ತಿದ್ದೀನಿ ಬಿಕಾಸ್ ನನ್ನ ಸಾಂಪ್ರದಾಯ ಅಷ್ಟು ಈಸಿಯಾಗಿ ನಾನು ಕಟ್ಟಿಲ್ಲ ಸರ್.
ಒಂದೊಂದು ಒಂದೊಂದು ಫೌಂಡೇಶನ್ ಕಲ್ಲು ಇಟ್ಟು ಅದಾದ್ಮ ಸಿಮೆಂಟ್ ಹಾಕಿ ನೀರು ಹಾಕಿ ಕ್ಯೂರಿಂಗ್ ಮಾಡಿ ತಿರ್ಗಾ ಇನ್ನೊಂದು ಮತ್ತೊಂದು ಅಂತ ಮಾಡ್ಕೊಂಡ್ಬಿದ್ದೀನಿ. ಬಹಳ ಕಷ್ಟಪಡ್ತೀನಿ, ಬಟ್ ಅಷ್ಟು ಈಸಿಯಾಗಿ ಬಂದವರೆಲ್ಲ ಎಲ್ಲರೂ ಬಂದು ಈ ತರ ಬಂದು ಕಾಲಲ್ಲಿ ಒದ್ದು ಹೊಡೆದಾಕಲ್ಲ ನಾನು ಮಾಡಿರೋದು. ನಾನು ಎಲ್ಲಿ ನಿಂತ್ಕೋಬೇಕು ನನಗೂ ಗೊತ್ತಿದೆ. ಎಷ್ಟೊಂದ್ಸಲ ನಮ್ಗೆ ಸರಿ ಆಯ್ತು ಬಿಡು. ಸೊ ಸ್ಟಾರ್ಟಿಂಗ್ ಒಂದು ವಾರ ಆದ್ಮೇಲೆ ದುಡ್ಡೇ ಬಂದಿಲ್ಲ, ನಮ್ಗೆ ದುಡ್ಡಾಗಿಲ್ಲ, ಪಾಸ್ ಆಗಬೇಕು ಅಂತ. ಎರಡು ವರ್ಷ ಆದ್ಮೇಲೆ ಅಥವಾ ಒಂದು ವರ್ಷ ಆದ್ಮೇಲೆ ಸರ್ ಎಲ್ಲ ಫುಲ್ ದುಡ್ಡು ಬಂದಿದೆ, ನನ್ನ ಸೋರ್ಸ್ ಇಂದ ಹೋಗುತ್ತೆ, ಬಂತು ಇಲ್ಲಿಂದ ಬಂತು ಅಲ್ಲಿಂದ ಬಂತು. ದುಡ್ಡು ಬಂದಿಲ್ಲ ಯಾಕೆ ಸರ್ ಆರ್ ಸಿನಿಮ ಮಾಡ್ತೀರಾ ಅನ್ನೋದ್ರ ಬಾಬಾ ಜೊತೆ, ಯಾಕೆ ಕಂಟಿನ್ಯೂಸ್ ಆಗಿ ಬಿಸಿ ಇದ್ದಾನೆ. ಒಂದ್ ಟೈಮ್ ಇತ್ತು ಎರಡೆರಡು ವರ್ಷ ಮೂರು ವರ್ಷ ಸುಮ್ನೆ ಮನೇಲಿ ಕೂತು ಸುಮ್ನೆ ವೇಸ್ಟ್ ಮಾಡ್ಕೊಂಡು ಯಾವ್ದು ಸಿನಿಮಾ ಇಲ್ಲ ಎಲ್ಲ ಕೂತು ಎಲ್ಲ ವೇಸ್ಟ್ ಮಾಡ್ಕೊಂಡು ಟೈಮ್ ಆಯ್ತು. ಬಟ್ ಈಗ ಏನೋ ಭಗವಂತ ಕೊಟ್ಟ ಎಲ್ಲ ಒಂದ್ ಕಡೆ ಒಂದ್ ಸಿಕ್ಸ್ ಸಕ್ಸಸ್ ಇಂದ ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲಾ ಸ್ಯಾಟಲೈಟ್ ಇಂದ ಹಿಡಿದು ಬೇರೆ ಬಿಸ್ನೆಸ್ ಇಂದ ಹಿಡಿದು ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ನಂದಾದ ಒಂದು ಬಿಸ್ನೆಸ್ ನಮ್ ಕೇಶವಗೌಡ ನನ್ನ ಜೊತೆ ಬಂದ್ಮೇಲೆ ಎಲ್ಲ ಒಂಚೂರು ಸೆಟ್ಅಪ್ ಮಾಡಿ ಎಲ್ಲಿ ಎಲ್ಲಿಂದ ಬರ್ತಿದೆ ಏನಾಗ್ತಿದೆ ನಮ್ಮ ಬಿಸ್ನೆಸ್ ಎಷ್ಟಿದೆ ಎಲ್ಲ ಗೊತ್ತಾಗ್ತದೆ. ನನಗೂ ಗೊತ್ತಾಯ್ತು ಮಾಡಕ್ ಸ್ಟಾರ್ಟ್ ಮಾಡಿದೆ ಕರೆಕ್ಟ್ ಆಗಿ ಎಲ್ಲ ಫಾರ್ಮೇಶನ್ ಎಲ್ಲ ಒಂದು 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 ಅದಾದ್ಮೇಲೆ ಎಷ್ಟೊಂದು ನಾನು ಸರ್ ಈಗಲೂ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವಿನೋದ್ ಪ್ರಭಾಕರ್ ಗೆ ದುರಾಕಾರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನ. ನೀವ್ ನಂಬ್ತಿರೋ ಇಲ್ಲ ಹೋಗ್ತಿಲ್ಲ, ಬಟ್ ಏನಾಗ್ತಿದೆ ಅಂದ್ರೆ ಮನೆ ತಗೊಂಡೋಗಿರೋ ಲಕ್ಷ್ಮೀನ ಬೇಡ ಅಂತಿದ್ದಾನೆ ಸರ್. ಎಲ್ಲಾ ಸಿನಿಮಾ ಮಾಡಕ್ ರೆಡಿ ಇಲ್ಲ ಸರ್ ನನಗೆ ಈ ಕತೆ ಇವಾಗ. ಸರ್ ಶ್ಯಾಡೋ ಚೆನ್ನಾಗಿದೆ ಚೆನ್ನಾಗಿದೆ ನನ್ ಕಾನ್ಸೆಪ್ಟ್ ನನ್ ಇಷ್ಟ ಆಗಿತ್ತು ನನ್ ಮಾಡಿದ್ದೆ ನನ್ಗೆ ಇಷ್ಟ. ಒಂದು ಬೇರೆ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಸಿನಿಮಾ, ಒಂದ್ ರೆಗ್ಯುಲರ್ ಮಾಡಬಾರ್ದು ನಾರ್ಮಲ್ ವಿನೋದ್ ಪ್ರಭಾಕರ್ಗಿಂತ ಅದನ್ನ ಬಿಟ್ಟು ಬೇರೆ ಮಾಡಬೇಕು ಅಂತ ನನಗಿದೆ. ಇವತ್ತು ಎಲ್ಲರೂ ಅದನ್ನೇ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ವಿನೋದ್ ಪ್ರಭಾಕರ್ ಯಾವ ಸಿನಿಮಾದಲ್ಲೂ ಚೆನ್ನಾಗಿ ಆಕ್ಟ್ ಮಾಡಿರಲ್ಲ ಚೆನ್ನಾಗಿ ಮಾಡ್ತಿದ್ದೇನೆ. ಸೊ ದಿಸ್ ಇಸ್ ಮೈ ಕಾನ್ಸೆಪ್ಟ್ ಒಂದೊಂದ ಒಳ್ಳೆ ಒಳ್ಳೆ ಸಿನಿಮಾ ಮಾಡಬೇಕು. ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಸಿನಿಮಾ ಬೇಡ ಅಂತೀನಿ. ನಾನು ಬೇಡ ಅಂದಾಗ ದುಡ್ಡು ವಾಪಸ್ ತಗೊಂಡೋಗ್ತಾರ ಏನ್ ರೀ ಬಂದಿರೋ ಲಕ್ಷ್ಮೀನ ಬೇಡ ಅಂತ ನೀನು ದುರಾಂಕಾರ ಬಂದಿದೆ ಹಂಗೆ ಸರ್. ನಾನು ಅವತ್ತಿಂದ ಇವತ್ತರ ಅದೇ ತರ ಇದೀನಿ ಸರ್. ನಾನು ಎಲ್ಲರದನ್ನು ಮಾತಾಡ್ತೀನಿ, ನಾನು ಏನು ತಗೊಳೋಲ್ಲ ಸರ್. ನಾನು ಹೋದ್ಮೇಲೆ ನನ್ನ ಹೆಸರು ಇರುತ್ತೆ ಅಷ್ಟೇ. ನಮ್ಮ ತಂದೆ ಹೋದ್ಮೇಲೆ ಪ್ರಭಾಕರ್ ಟೈಲರ್ ಪ್ರಭಾಕರ್ ಅಂತ ಮೂಲೆ ಮೂಲೆಗೂ ಇಟ್ಟಿದ್ದಾರೆ. ನಾಳೆ ನಾನು ಹೋದ್ಮೇಲೆ ವಿನೋದ್ ಪ್ರಭಾಕರ್ ಅಂತ ಹೇಳ್ತಾರೆ ಸರ್ ಅಷ್ಟೇ ಹೊರತು ನಾನೇನು ತಗೊಳೋಲ್ಲ ಸರ್. ನನಗೆ ನನ್ ಇದೇ ತರ ಇರ್ತೀನಿ ಯಾವತ್ತು ಈ ಗ್ರೌಂಡ್ ನನ್ನ ಕಾಲು ನೆಲದ ಮೇಲೆ ಇರುತ್ತೆ ಇದೇ ತರ ಇರ್ತೀನಿ. ದಯವಿಟ್ಟು ವಿನೋದ್ ಪ್ರಭಾಕರ್ ದುರಾಕಾರ ಬಂದಿದೆ ಅನ್ನೋದು ಮಾತ್ರ ಸೇರಿಕೊಂಡ್ರೆ ಹೇಳ್ತೀನಿ. ಬಟ್ ಇದರಿಂದ ಏನಾಗುತ್ತೆ ಅಂದ್ರೆ ಇವತ್ತು ನಾನು ಮಾತಾಡಿರೋದು ಸುಮಾರು ಜನ ಹರ್ಟ್ ಆಗ್ಬೋದು, ಅಂದ್ರೆ ನಾನ್ ತಪ್ಪಿದ್ದೆ ನೀನ್ ತಪ್ಪಿದ್ರೆ ಅಂತ ಹರ್ಟ್ ಆಗ್ಬೋದು, ಪರವಾಗಿಲ್ಲ ಸರ್. ಹರ್ಟ್ ಆಗ್ಲಿ ಒಂದ್ಸಲ ತಿರುಪಿತ್ತ ಅಂದ್ರೆ ಗೊತ್ತಾಗತ್ತೆ ಅಂತ ನಾನು ಹೇಳ್ತಿರೋದು. ಸರ್ ಇಲ್ಲ ಗೊತ್ತಾಗ್ಲಿ ಗೊತ್ತಾಗ್ಲಿ ಸರ್ ಗೊತ್ತಾಗ್ಲಿ ತಗಲಿ ಅಂತ ನಾನು ಹೇಳ್ತಿರೋದು. ಯಾಕಂದ್ರೆ ಪ್ರತಿ ಒಂದ್ ಸಿನಿಮಾ ಇದೇ ತರ ಮಾಡಿ ಸಿನಿಮಾನ ಹಾಳ್ ಮಾಡಬಾರ್ದು ಸರ್, ಸಿನಿಮಾ ಕಿಲ್ ಮಾಡಬಾರ್ದು. ಇಡೀ ಇವತ್ತು ಎಷ್ಟು ಜನ ಕೆಲಸ ಮಾಡಿರ್ತೀವಿ ಸರ್, ಎಷ್ಟು ಜನ ಕೆಲಸ ಮಾಡಿರ್ತೀವಿ, ಎಲ್ಲರೂ ಒಂದೊಂದು ಕನಸು ಹೊತ್ಕೊಂಡು ಒಬ್ಬ ಈ ಡೈರೆಕ್ಟರ್ ಅಂತ ಎಷ್ಟು ಜನ ಹೊಸಬ್ರು ಕೆಲಸ ಮಾಡಿದ್ದಾರೆ ಅದರಲ್ಲಿ. ಈಗ ನಾನು ಒಂದು ಸ್ಟೆಪಿಂಗ್ ಸ್ಟೋನ್ ಒಂದೊಂದು ಇನ್ನೊಂದು ಚಿಕ್ಕ ಕಲ್ಲು ಇಡ್ತಿದ್ದೇನೆ. ಸಿನಿಮಾ ಚೆನ್ನಾಗಿ ಆಗಿತ್ತು, ಚೆನ್ನಾಗಿ ಓಪನಿಂಗ್ ಸಿಕ್ಬಿಡ್ತು, ಒಂದ್ 2 ಕೋಟಿ 2.5-3 ಕೋಟಿ ಆಗಿತ್ತು ಫಸ್ಟ್ ವೀಕ್ ಆಯ್ತು. ಅದರಿಂದ ಇನ್ನೊಂದು ಸ್ಟೆಪಿಂಗ್ ಸ್ಟೋನ್ ಇಲ್ಲ ಇದೆ ಹತ್ತಿರದ ಆಯ್ತು ನಾನು ತಿರ್ಗಾ ರೀಚ್ ಆಗ್ತದೆ. ಎಲ್ಲ ಒಂದ್ ಕಡೆ ಒಂದು ಹೆಜ್ಜೆ ನಾನು ಮುಂದೆ ಇಡಕ್ಕೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ನನಗ್ ಗೊತ್ತಿದೆ. ಈಗ ಒಂದ್ ಹೆಜ್ಜೆ ಇಟ್ಟಿದ ತಕ್ಷಣ ಬಂದು 20 ಹೆಜ್ಜೆ ಹೇಳಕ್ ಬಿಸಾಕಲ್ಲ. ತಿರ್ಗಾ ಬರ್ಬೇಕು ಮುಂದೆ ಆಗೋಯ್ತು ಸರ್, ಒಂದು 40 ವರ್ಷ ಆಗೋಯ್ತು. ಇನ್ನು ಎಷ್ಟೊಂದು ಮಾಡಿ ಹೇಳಿ ನಾನು ಎಷ್ಟೊಂದು ತಡ್ಕೊಂಡ್ ಬರ್ಲಿ ಹೇಳಿ ನಾನು. ಎಲ್ಲರೂ ಬಂದವಲ್ಲ ಸರ್ ಪ್ಯಾಕ್ಸ್ ರೆಡಿ ಮಾಡಿ ಪ್ಯಾಕ್ಸ್ ರೆಡಿ ಮಾಡಿ ಬೇರೆ ಬಾಡಿ ಮಾಡಿ ಓಕೆ ಮಾಡ್ತೀವಿ. ಇವತ್ತು ಅದೇ ಜೋಶಿಗೆ ಹಂಗೆ ಮಾಡ್ತೀವಿ, ಬಟ್ ವಾಟರ್ ಕಟ್ ಮಾಡಿ ಫೇಸ್ ಎಲ್ಲ ಹಿಂಗಾಗಿ ನಾನ್ ಫೇಸ್ ಮಾಡ್ಬಿಟ್ಟಿನಿ ಪರವಾಗಿಲ್ಲ ಬರ್ ಸಿನಿಮಾ ಇಟ್ ಮಾಡಲ್ಲ ಸರ್, ಸಿನಿಮಾ ಚೆನ್ನಾಗಿ ಮಾಡಿ. ನನ್ಗೆ ಎಷ್ಟು ಕೆಲಸ ಮಾಡ್ತೀನಿ ನನಗೆ ಹೇಳಿದ್ ನೀವು 5 ಗಂಟೆಗೆ ಹೇಳ್ತೀರ 4:30 ಬಿದ್ದಿರ್ತೀನಿ ಸರ್. ಇವತ್ತಿಗೂ ಎಷ್ಟೋ ಜನ ನನ್ಗೆ ಬಯಸ್ಕೊಟ್ಟಿದ್ದಾರೆ ಸರ್, ಎಷ್ಟು ಜನ ನೀವು ನೋಡಿರ್ಬೋದು ಎಷ್ಟು ಜನ ಆರ್ಟಿಸ್ಟ್ ಬಯಸ್ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ಡೆಡಿಕೇಶನ್ ಅಷ್ಟೋ ಜನ ಹೇಳ್ತಾರೆ
ಡೆಡಿಕೇಶನ್ ಊಟ ಒಂದೊಂದು ವರ್ಷ ಎರಡೆರಡು ವರ್ಷ ಕೊಟ್ಬಿಟ್ಟಿರ್ತೀನಿ ಉಪ್ಪು ಖಾರ ಊಟ ಏನ್ ನೀವು ಕೊಟ್ಟು ತಿಂತೀನಿ ಪರವಾಗಿಲ್ಲ ನಂಗೆ ಕೆರವಾಗಿ ಕೊಟ್ಬಿಡ್ರಿ ಎಲ್ಲೋ ಒಂದ್ ಕಡೆ ಒಂದ್ ಸುಮ್ಮನೆ ಮಲ್ಕೊಳಕ್ ಒಂದ್ ಜಾಗ ಕೊಟ್ಬಿಡ್ರಿ ಸಾಕು ಸಿನಿಮಾ ಚೆನ್ನಾಗ್ ಮಾಡಿ. ನನ್ ಇವತ್ತು ಸರ್ ಲಂಕಾಸುರ ಶೂಟಿಂಗ್ ನಡೀತದೆ ಎಲ್ಲೋ ಕಡೆ ಸರ್ ಮನೆ ಇದೆ ಮನೆ ಕಡ ಪರವಾಗಿಲ್ಲ ಮನೇಲಿ ಮಲ್ಕೊಳಕ್ ಅದೇನು ಬರೀ ಬಟ್ಟೆ ಚೇಂಜ್ ಮಾಡೋಕೆ ರೆಸ್ಟ್ ರೂಮ್ ಹೋಗೋದು ಸಾಕು ನನಗೆ ಹೇಳ್ತೀನಿ ಸಿನಿಮಾ ಚೆನ್ನಾಗ್ ಮಾಡಿ ಒಂದ್ ಹತ್ತು ಸಾವಿರ ರೂಪಾಯಿ ಇದೆ ಸಿನಿಮಾ ಮಲ್ಲ ಚೆನ್ನಾಗ್ ಮಾಡಿ ಸಿನಿಮಾ ಚೆನ್ನಾಗ್ ಬರ್ಲಿ ಇಷ್ಟೆಲ್ಲ ನಾವು ನಾನು ತುಂಬಾ ಸಿನಿಮಾ ನಮ್ಗೆ ಪ್ರೀತಿಸೋಣ ಸರ್ ನಮ್ಮ ಒಂದು ಟೀಮ್ ಅಲ್ಲಿ ಕೆಲಸ ಮಾಡೋದ್ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ತರ ಎಲ್ಲ ಮಾಡೋದ್ ತುಂಬಾನೇ ಬೇಜಾರ ತುಂಬಾನೇ ಹಾಟ್ ಆಗುತ್ತೆ. ಧನ್ಯವಾದಗಳು ಸರ್ ಸಾರಿ ಧನ್ಯವಾದಗಳು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.